ನನ್ನ ನಲ್ವೇ ವಿದ್ಯಾರ್ಥಿಗಳೇ, 23ನೇ ಆನ್ಲೈನ್ ತರಗತಿಗೆ ಸ್ವಾಗತ, ಸುಸ್ವಾಗತ. ಮಕ್ಕಳೇ, ಬಹಳಷ್ಟು ಪದ್ಯಗಳನ್ನ ನಾವು ಆನ್ಲೈನ್ ತರಗತಿಯಲ್ಲಿ ನೋಡುವಂಥ ಅವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದೇವೆ. ವಾಸ್ತವದಲ್ಲಿ ಗದ್ಯವನ್ನು ನಾನು ಯಾಕೆ ಮುಟ್ತಾ ಇಲ್ಲ ಅಂತಂದರೆ, ಗದ್ಯವನ್ನು ನಿಮಗೆ ನೇರ ತರಗತಿಗಳಲ್ಲಿ ಹೇಳೋದು ಅತ್ಯಂತ ಪರಿಣಾಮಕಾರಿಯಾಗಿ ನಿಮ್ಮ ಮನಸ್ಸಿಗೆ ತಲುಪುವಂಥ ಸಾಧ್ಯತೆ ಇರುತ್ತೆ. ಪದ್ಯ ಆದರೆ ಅದನ್ನು ಒಂದು ಹಾಡುಗಪ್ಪ ಆಗಿರೋದ್ರಿಂದ ಅದನ್ನು ಆಡ್ತಾ ಆಡ್ತಾನೆ ನಿಮಗೆ ಅರ್ಥೈಸ್ಕೊಳ್ಳಿಕ್ಕೆ ಒಂದು ಸರಳವಾದಂಥ ಮಾದರಿ ಆಗಿರುತ್ತೆ ಅನ್ನೋಂಥ ಒಂದೇ ಒಂದು ವಿಚಾರಕ್ಕೆ ನಾನು ನಿಮ್ಮನ್ನು ಪದ್ಯದ ಭಾಗವನ್ನು ಅಭ್ಯಾಸ ಮಾಡಿಸ್ತಾ ಇದ್ದೇನೆ. ಹಾಗಾಗಿ ಈಗ ನಮಗೆ ಮತ್ತೊಂದು ಸರಳವಾದಂಥ ಸಾಹಿತ್ಯ ಮಾದರಿ ಆಗಿರುವಂಥ ಜನಪದ ಸಾಹಿತ್ಯದ ಒಂದು ಭಾಗವಾಗಿರುವಂಥ ಹಬ್ಬಲಿ ಅವರ ರಸಬಳ್ಳಿ ಅನ್ನುವಂಥ ಒಂದು ಕವಿತೆಯನ್ನು, ಅಥವಾ ಒಂದು ತ್ರಿಪದಿಗಳ ಸಾರವಾಗಿರುವಂಥ ಜನಪದ ಕವಿತೆಯನ್ನು ನಿಮಗೆ ಅಧ್ಯಯನ ಮಾಡಿಸುವಂಥ ಸಾಧ್ಯತೆಯನ್ನು ಇವತ್ತು ನೋಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಮಗೆ ಗೊತ್ತಿದೆ, ಪ್ರತಿಯೊಂದು ಸಾಹಿತ್ಯ ವಲಯದಲ್ಲೂ ಕೂಡ ತನ್ನದೇ ಆದಂಥ ಒಂದು ಶ್ರೇಷ್ಠತಮವಾದಂಥ ಜನಪದ ಶಕ್ತಿಯನ್ನು ಹೊಂದಿರುತ್ತೆ ಅನ್ನುವಂಥದ್ದು. ಅದು ಯಾವುದೇ ಭಾಷೆ ಆಗಲಿ, ಜಗತ್ತಿನ ಪ್ರತಿಯೊಂದು ಭಾಷೆಯ ಉಗಮ ಮತ್ತು ಆ ಭಾಷೆಯ ಸಾಹಿತ್ಯದ ಪ್ರಕಾರದ ಪ್ರಾರಂಭಿಕ ಹಂತವನ್ನು ನಾವು ಜನಪದ ಅಂತ ಕರೀತೇವೆ. ಜನಪದ ಸಾಹಿತ್ಯವಿಲ್ಲದೆ ಜಗತ್ತಿನ ಯಾವುದೇ ಒಂದು ಗ್ರಾಂಥಿಕ ಭಾಷೆಯು ಕೂಡ ಜೀವಂತವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ಜನಪದ ಸಾಹಿತ್ಯವನ್ನು ನಾವು ಆ ಸಾಹಿತ್ಯದ ನಿಜವಾದಂತಹ ಜೀವಂತಿಕೆಯ ಮುಂದುವರೆದ ಭಾಗ ಅಂತಲೇ ಕರೀತೇವೆ. ಯಾಕೆಂದರೆ ಒಂದು ಜನಪದ ಸಾಹಿತ್ಯ ಜಾಗೃತವಾಗಿದೆ ಅಂದರೆ ಆ ಭಾಷೆ ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯಾತ್ಮಕವಾಗಿ ಅನೇಕ ತಲೆಮಾರುಗಳನ್ನು ಕಳೆಯಲಿಕ್ಕೆ ಸಾಧ್ಯತೆ ಇರುವಂಥ ಸಶಕ್ತ ಸ್ಥಿತಿಯಲ್ಲಿದೆ ಅಂತ ಅರ್ಥ. ಹಾಗಾದರೆ ನಾವಾದರೂ ಹೆಮ್ಮೆ ಪಡಲೇಬೇಕು, ಯಾಕೆಂದರೆ ಕನ್ನಡ ಸಾರಸ್ವತ ಲೋಕದಲ್ಲಿ ಜನಪದ ಸಾಹಿತ್ಯದ ಸಮೃದ್ಧವಾದ ಬೆಳೆಯನ್ನೇ ನಾವು ನೋಡ್ತೇವೆ. ಎಷ್ಟು ಮಟ್ಟಿಗಪ್ಪ ಅಂದರೆ, ಇವತ್ತೇನು ಶಿಷ್ಟ ಪರಂಪರೆ ಅಂತ ಕರೆಸ್ಕೊಳ್ಳುವಂಥ ಪಂಪಯುಗದಿಂದ ಹಿಡಿದು 21ನೇ ಶತಮಾನದ ನಮ್ಮ ಯುಗದವರೆಗೆ ಇವತ್ತು ನೋಡ್ತೀವಲ್ಲ, ಈ ಎಲ್ಲ ಸಾರವತ್ತಾದಂಥ ಸಾಹಿತ್ಯ ಪ್ರಕಾರವನ್ನು ಸೆಟ್ಟು ಹೊಡೆದಿಲ್ಲಬಲ್ಲಂಥ ಶಕ್ತಿಯುತವಾದಂಥ ಸಾಮಾಜಿಕ ಮೌಲ್ಯಗಳನ್ನ ಮತ್ತು ಸಾಂಸ್ಕೃತಿಕ ಜಾಗೃತಿಯನ್ನು ಮೂಡಿಸುವಂತಹ ಜೀವಂತ ಪ್ರಭೆಯಾಗಿ ಇವತ್ತು ಕೂಡ ಜನಪದ ಸಾಹಿತ್ಯ ಜಾಗೃತವಾಗಿ ಮತ್ತು ಚಲನೆಯಲ್ಲಿರುವಂಥದ್ದನ್ನು ಕಾಣ್ತೇವೆ. ಜನಪದ ಸಾಹಿತ್ಯ ಅಂದ ತಕ್ಷಣ ಅನೇಕ ಪ್ರಭೇದಗಳು ಮತ್ತು ಅನೇಕ ಪ್ರಕಾರಗಳು ನಮ್ಮ ಕಣ್ಮುಂದೆ ಬಂದು ನಿಲ್ತವೆ. ಅದರಲ್ಲಿ ಬಹಳ ಸೂಕ್ಷ್ಮವಾಗಿ ಹೇಳೋದಾದರೆ ಒಗಟುಗಳು ಎಂಥದ್ದೋ ಒಂದು ನೇರವಾದ ವಿಚಾರವನ್ನು ಪರೋಕ್ಷವಾಗಿ ಮತ್ತು ಉಪಮೆಗಳ ಮೂಲಕ ಹೇಳೋದ್ರ ಮೂಲಕ ಅರ್ಥವಾಗದ ರೀತಿಯಲ್ಲಿ ಕೊಡೋದನ್ನು ಒಗಟು ಅಂತ ಕರೀತೇವೆ. ಮತ್ತು ಗಾದೆಗಳು ಮತ್ತು ಬದುಕಿನ ಅದಮ್ಯವಾದ ಅನುಭವ ಸಾಂದ್ರವಾದಂಥ ವಿಚಾರಗಳನ್ನು ಕ್ರೋಢೀಕರಿಸಿ ಮಾಡಿದಂಥ ಪದಪುಂಜವನ್ನು ನಾವು ಗಾದೆ ಅಂತ ಕರಿತೀವಿ. ಆ ಗಾದೆ ಒಂದು ದೊಡ್ಡ ಥಿಯರಿ ಹೇಳುವಂಥ ವಿಚಾರವನ್ನು ಒಂದು ಸಣ್ಣ ಪದದಲ್ಲಿ ಹೇಳಿ ಮುಗಿಸ್ಕೊಂಡಿರ್ತೀವಿ. ಅಂದರೆ ವಿಶ್ಲೇಷಣೆ ಮಾಡ್ತಾ ಹೋದರೆ ಪುಟಗಟ್ಟಲೆ ಬೇಕು, ಅಂಥ ವಿಚಾರವನ್ನು ಕೇವಲ 4 ಪದಗಳಲ್ಲಿ ಮುಗಿಸುವಂಥದ್ದು ಇದು ಗಾದೆ. ಇದು ಜಗತ್ತಿನ ಅಪರಿಮಿತವಾದ ಜ್ಞಾನ ಸಂಪತ್ತು ಅಂತ. ಯಾಕೆಂದರೆ ಜನಪದರು ಅಕ್ಷರಜ್ಞಾನಿಗಳಲ್ಲ, ಆದರೆ ಅವಿವೇಕಿಗಳು ಅಲ್ಲ ಅಂತ. ಅವರು ಮಹಾ ಅನುಭವಿಯಾಗಿದ್ದರು, ಅನುಭವಗಳನ್ನು ಅನುಭವಿಸಿ ಬದುಕಿನ ಅದಮ್ಯವಾದಂಥ ಅನುಭವಾತ್ಮಕವಾದಂಥ ಸಾರವನ್ನು ಮೂಸೆಯಲ್ಲಿ ತೆಗೆದುಕೊಟ್ಟಂಥ ಅಮೂಲ್ಯವಾದ ಗ್ರಂಥಗಳೇ ಈ ಗಾದೆಗಳು ಅಂತ. ಮತ್ತಿನ ಒಡಪುಗಳು ಅಂತ ಅಂದರೆ ಒಂದು ವಿಶಿಷ್ಟತಮವಾದಂಥ ಒಳಾರ್ಥಗಳನ್ನ ಕೂಡಿಸುವಂತ ಹೇಳುವಂಥ ವಿಚಾರವನ್ನು ನಾವು ಒಡಪುಗಳು ಅಂತ ಕರಿತೇವೆ. ಅದಾದ ನಂತರದಲ್ಲಿ ನಿಮಗೆ ಲಾವಣಿಗಳಾಗ್ಬೋದು, ಹಾಗೆ ತ್ರಿಪದಿಗಳಾಗ್ಬೋದು, ಹಾಗೆ ಮಹಾಕಾವ್ಯದವರೆಗೆ ನಿಮ್ಗೆ ಗೊತ್ತಿರಲಿ, ಜನಪದ ಮಹಾಕಾವ್ಯಗಳು ಎಷ್ಟು ಮಟ್ಟಿಗೆ ಇವತ್ತು ಕೂಡ ಜನರ ಬದುಕಿನ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಅದು ಮಂಡೇಸ್ವಾಮಿ ಕಾವ್ಯ ಆಗಿರ್ಬೋದು, ಮಲೆ ಮಹದೇಶ್ವರ ಕಾವ್ಯ ಆಗ್ಬೋದು, ಹಾಗೆ ಬಹಳಷ್ಟು ಜನಪದ ಕಾವ್ಯಗಳು, ಮಹಾಕಾವ್ಯಗಳು ಇವತ್ತಿಗೂ ಕೂಡ ನಮ್ಮ ಆಧುನಿಕ ನಾಗರಿಕ ಜಗತ್ತಿಗೆ ಸವಾಲೊಡ್ಡುವಂತಹ ಒಂದು ವಿಶಿಷ್ಟತಮವಾದ ಶಕ್ತಿಯಾಗಿ ನಿಂತಿರುವಂಥದ್ದನ್ನು ನಾವಾದರೂ ಮರೆಯಲಾಗಿಲ್ಲ. ಹಾಗಾಗಿ ಇಲ್ಲೊಂದು ಸೂಕ್ಷ್ಮವನ್ನು ಗಮನಿಸೋದಾದರೆ, ಜನಪದ ಸಾಹಿತ್ಯದ ಜೀವಂತಿಕೆಯೇ ಅಥವಾ ಜನಪದ ಸಾಹಿತ್ಯದ ಚಲನೆಯೇ ಶಿಷ್ಟ ಸಾಹಿತ್ಯ ಪರಂಪರೆಗೆ ಅಡಿಗಲ್ಲಾಗಿದೆ ಅನ್ನೋದನ್ನು ನಾವು ಮನಗಾಣಬೇಕಾಗುತ್ತೆ. ಯಾಕೆಂದರೆ ಮಗು ಬರೀಲಿಕ್ಕೆ ಪ್ರಾರಂಭ ಮಾಡೋದಿಲ್ಲ, ಮೊದಲು ಮಾತಾಡಲಿಕ್ಕೆ ಶುರುವಾಗುತ್ತೆ. ಹಾಗೆ ಮಾತಾಡುವ ರೀತಿಯಲ್ಲಿ ಶುರುವಾದಂಥ ಸಾಹಿತ್ಯ ಪರಂಪರೆಯಾದಂಥ ಜನಪದವನ್ನು ನಾವು ಮೌಖಿಕ ಪರಂಪರೆಯ ಸಾಹಿತ್ಯ ಅಂತ ಕರಿತೇವೆ. ಯಾಕೆ ಸರ್ ಮಾತಿನಲ್ಲಿ ಪ್ರಾರಂಭ ಆಯಿತು ಅನ್ನುವಂಥ ನಿಮ್ಮ ಪ್ರಶ್ನೆಗೆ ಉತ್ತರ, ಮಾತಿನ ರೂಪದಲ್ಲಿ ಪ್ರಾರಂಭ ಆಗಲಿಕ್ಕಿದ್ದಂಥ ಬಹಳ ಮುಖ್ಯವಾದಂಥ ಅಂಶವೇ ಅವರಿಗೆ ಅಕ್ಷರಜ್ಞಾನದ ಕೊರತೆ. ನಿಮಗೆ ಗೊತ್ತಿರಲಿ, ಅಕ್ಷರಜ್ಞಾನ ಇದ್ದವನು ಮಾತ್ರ ಬರವಣಿಗೆಗೆ ತೊಡುತ್ತಾನೆ, ಅಕ್ಷರಜ್ಞಾನ ಇಲ್ಲದವನು ಭಾಷೆಯನ್ನು ಬಳಸೋದಿಲ್ಲ ಅಂತ ಅಲ್ಲ, ನಮಗಿಂತ ಸುಂದರವಾಗಿ ಭಾಷೆಯನ್ನು ಬಳಸ್ತಾನೆ, ದೌರ್ಭಾಗ್ಯವಶ ಆ ಭಾಷೆಯ ಲಿಪಿ ಅವನಿಗೆ ಗೊತ್ತಿರೋದಿಲ್ಲ ಅಷ್ಟೇ. ಹಾಗಾಗಿ ನಮ್ಮ ತಾತ ಮುತ್ತಾತ ನಮ್ಮ ಅಜ್ಜಿ ಎಲ್ಲರೂ ಕೂಡ ಅನಕ್ಷರಸ್ಥರು, ನಮಗಿಂತ ಸುಂದರವಾಗಿ ಕನ್ನಡ ಭಾಷೆಯನ್ನು ಮಾತನಾಡ್ತಾ ಇದ್ರು. ನಾವಿವತ್ತು ಅಕ್ಷರವಂತರೂ ಅಪಭ್ರಂಶ ಪದಗಳನ್ನು ಬಳಸ್ತಾ ಹೋಗ್ತೇವೆ. ಹಾಗಾಗಿ ಇಲ್ಲೊಂದು ಸೂಕ್ಷ್ಮವನ್ನು ಗಮನಿಸಿ, ಭಾಷೆಗೂ ಬರವಣಿಗೆಗೂ
ಅಜಗಜಾಂತರ ವ್ಯತ್ಯಾಸವನ್ನು ಕಾಣ್ತೇವೆ. ಭಾಷೆಯನ್ನು ಆಡುವವನು ಬರೀಲೇಬೇಕು ಅಂತ ಇಲ್ಲ, ಬರೆಯುವವನು ಭಾಷೆಯನ್ನು ಆಡಲೇಬೇಕು ಮತ್ತು ಹೀಗೆ ಆಡಲೇಬೇಕು ಅಂತ ಏನಿಲ್ಲ. ಅಂದರೆ ಇದು ಕಲಿತ ಒಂದು ಪ್ರಕಾರವನ್ನು ನಾವು ಬರವಣಿಗೆ ಅಂತೀವಿ. ಬದುಕಿನ ಅದಮ್ಯವಾದಂಥ ಸಂವಹನ ಮಾಧ್ಯಮವನ್ನು ಭಾಷೆ ಅಂತ ಕರಿತೀವಿ. ಭಾಷೆಗೂ ಬರವಣಿಗೆಗೂ ವ್ಯತ್ಯಾಸ ಇದೆ. ಹಾಗಾಗಿ ಜನಪದರು ಭಾಷಿಕರೇ ಹೊರತು ಬರವಣಿಗೆ ಕಾರಣ, ಬರವಣಿಗೆ ಕಾರಣರಲ್ಲದ ಜನಪದ ಹೇಗೆ ಜೀವಂತವಾಗಿತ್ತು ಅದಕ್ಕೆ ನಾವು ಮೌಖಿಕ ಪರಂಪರೆ ಅಂತ ಕರಿತೀವಿ. ಏನಿದು ಮೌಖಿಕ ಪರಂಪರೆ ಅಂದರೆ, ಮುಖದಿಂದ ಮುಖಕ್ಕೆ ವಿಚಾರಗಳನ್ನು ವಿನಿಮಯ ಮಾಡಿ ತಲೆಮಾರದಿಂದ ತಲೆಮಾರಿಗೆ ಅದನ್ನು ವರ್ಗಾಯಿಸುವಂಥ ಜವಾಬ್ದಾರಿ ಜನಪದರ ಮೇಲೆ. ಏಕೆಂದರೆ ಅವತ್ತಿಗೆ ಭಾಷೆಯನ್ನು ಗೊತ್ತಿದ್ದಂಥ ಜನ ಕೆಲವೇ ಕೆಲವು ಜನ, ಅವರು ಅವರದೇ ಆದಂಥ ಶಿಷ್ಟ ಸಾಹಿತ್ಯ ಪರಂಪರೆಯ ಸಂಸ್ಕೃತ ಭೂಯಿಷ್ಠವಾದಂಥ ಸಾಂಪ್ರದಾಯಿಕ ಚೌಕಟ್ಟಿನಲ್ಲಿದ್ದರು. ಅಂಥ ಸಾಂಪ್ರದಾಯಿಕ ಸಂಸ್ಕೃತ ಭೂಯಿಷ್ಠ ಚೌಕಟ್ಟಿನಲ್ಲಿದ್ದಂಥ ಜನರ ಭಾಷೆ ನಮ್ಮ ಜನರಿಗೆ ಅಂದರೆ ಸಾಮಾನ್ಯ ಜನರಿಗೆ ಅರ್ಥ ಆಗ್ತಿರಲಿಲ್ಲ. ಆ ಸಾಮಾನ್ಯ ಜನರ ವಿಚಾರಗಳು ಹೇಗಿದ್ದವಪ್ಪ ಅಂತಂದರೆ, ತಮ್ಮ ಬದುಕಿನ ಅನುಭವಗಳನ್ನೇ ಯಾಕೆ ನಾವು ಬಾಯಿಲ ಆಡ್ಕೋಬಾರ್ದು, ನಮ್ಗನ್ಸಿದ್ದನ್ನು ಆಡ್ಕೊಂಡು ಹೋಗುವ, ನಮ್ಗನ್ಸಿದ್ದನ್ನು ಪದ ಕಟ್ಕೊಂಡು ಹೋಗುವ, ಅದನ್ನು ಪದ ಕಟ್ಟೋದು ಅಂತ ಕರೀತಾರೆ. ಒಂದು ಪದ ಕಟ್ಟು ಹಾಡುವಂಥ ಪ್ರಯೋಗವನ್ನು ನೋಡ್ತಾ ಇದ್ವಿ. ಕೋಲಾಟ ಅಂತ ನೋಡ್ತೀವಿ, ಕೋಲು ಕೋಲಣ್ಣ ಕೋಲೆ ಕೋಲು ಕೋಲು. ಇದನ್ನು ಯಾವ ಉಪನಿಷತ್ತಲ್ಲಾಗಲಿ ವೇದಗಳಲ್ಲಾಗಲಿ ಮಹಾಭಾರತದಲ್ಲಾಗಲಿ ರಾಮಾಯಣದಲ್ಲಾಗಲಿ ದೊಡ್ಡ ಉದ್ಗ್ರಂಥಗಳಲ್ಲಾಗಲಿ ಉಲ್ಲೇಖ ಇಲ್ಲ. ಈ ಜನಪದ ಕೋಲಾಟ ಅನ್ನೋದು ಜನರೇ ನಿರ್ಮಾಣ ಮಾಡಿಕೊಂಡಂಥ ಕ್ರಿಯೆ. ಈಗೇನು ನಾವು ನೋಡ್ತಾ ಇದ್ವಿ, ಜನಪದ ಕ್ರೀಡೆಗಳು ಅಥವಾ ಜನಪದ ಪ್ರಕಾರಗಳು, ಜನಪದ ನೃತ್ಯಗಳು ಅಂತ ಕರಿತೇವಲ್ಲ, ಈ ಕರಡಿ ಕುಳಿತ ಆಗ್ಬೋದು, ಚಿಟ್ಟಿ ಮೇಳ ಆಗ್ಬೋದು, ಅಥವಾ ಬಯಲಾಟ ಆಗ್ಬೋದು, ಯಕ್ಷಗಾನ ಆಗ್ಬೋದು, ದೊಡ್ಡಾಟ ಆಗ್ಬೋದು, ಚಿಕ್ಕಾಟ ಆಗ್ಬೋದು, ಹೀಗೆ ಬಹಳಷ್ಟು ಏನು ವಿಚಾರಗಳನ್ನು ನಾವು ಕಾಣ್ತೇವೆ. ಆ ಎಲ್ಲವೂ ಕೂಡ ಜನಪದರು ತಮ್ಮ ಬದುಕಿನ ಅನುಭವಾತ್ಮಕವಾದ ಜ್ಞಾನದಿಂದ ಪಡೆದಂತೆ ಹೊರತು ಬರವಣಿಗೆಯ ಜ್ಞಾನದಿಂದ ಅಲ್ಲ. ಅದನ್ನು ವರ್ಗಾಯಿಸುವಂತಹ ಒಂದು ಪ್ರಕಾರವನ್ನು ಮಾಡಿಕೊಂಡಿದ್ರು. ಏನು ಅಂದರೆ, ತಮ್ಮ ಪೀಳಿಗೆ ಅಂದರೆ ತನ್ನ ನಂತರದಲ್ಲಿ ಅದನ್ನು ತನ್ನ ಮಗನಿಗೆ ಮತ್ತು ಮಕ್ಕಳಿಗೆ ವರ್ಗಾಯಿಸುವ, ಆ ಮಕ್ಕಳು ಅದನ್ನು ಮೊಮ್ಮಕ್ಕಳಿಗೆ ವರ್ಗಾಯಿಸುವ, ಹೀಗೆ ಮೌಖಿಕ ಪರಂಪರೆ ತಲೆಮಾರಿನಿಂದ ತಲೆಮಾರಿಗೆ ಅನಂತವಾಗಿ ಹರಿದು ಬಂದದ್ದನ್ನು ನೋಡ್ತಾ ಇದ್ದೀವಿ. ಪಂಪ ಹುಟ್ಟುವ ಕಾಲಕ್ಕಾಗಲೇ ಕನ್ನಡ ಸಾಹಿತ್ಯ ಇತ್ತು ಅಂದರೆ ಖಂಡಿತ ಇತ್ತು. ಯಾಕೆಂದರೆ ಕನ್ನಡ ಸಾಹಿತ್ಯ ಶಿಷ್ಯ ಪರಂಪರೆಗೆ ಭೂಮಿಕೆಯನ್ನು ನಾವು ಕ್ರಿಸ್ತಪೂರ್ವದಲ್ಲೇ ಕಾಣ್ತೇವೆ. ಯಾಕೆಂದರೆ ನಾವು ಪ್ರಾರಂಭದ ತರಗತಿಗಳಲ್ಲೇ ನಮಗೆ ನಿರಂತರ ತರಗತಿಗಳ ಅಭ್ಯಾಸ ಮಾಡುವಾಗ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಿಮ್ಗೆ ಹೇಳಿದ್ದೆ ನಾನು. ಯಾಕೆಂದರೆ ಗ್ರೀಕ್ ರಾಜನಾಗಿದ್ದಂಥ ಅಲೆಕ್ಸಾಂಡರ್ನ ಕಾಲಕ್ಕಾಗಲೇ ನನ್ನ ಕನ್ನಡ ಸಮುದ್ರವನ್ನು ದಾಟಿಕೊಂಡು ಹೋಗಿ ಅಲೆಕ್ಸಾಂಡ್ರಿಯಾ ಗೋಡೆಯ ಮೇಲೆ ಊರಲ್ಲೊಂದು ಅಂತ ಪದದ ಉಲ್ಲೇಖವನ್ನು ಕೊಡುತ್ತೆ ಅನ್ನೋದಾದರೆ ಅರ್ಥ ಆಗ್ತಿದೆ ಅನ್ಸುತ್ತೆ ನಿಮಗೆ. ನೆನಪಿಗೆ ಬಂತ ಕತೆ ಅದು. ಆ ಊರಲ್ಲೊಂದು ಅಂತ ಉಲ್ಲೇಖವನ್ನು ಕೊಡುತ್ತೆ ಅನ್ನೋದಾದರೆ ನನ್ನ ಕನ್ನಡ ಎಷ್ಟು ಸಮರ್ಥವಾಗಿತ್ತು, ಎಷ್ಟು ಸಶಕ್ತವಾಗಿತ್ತು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಅಂದ್ರೆ ಅರ್ಥ, ಪಂಪನ ನಂತರದಲ್ಲೇ ಕನ್ನಡ ಸಾಹಿತ್ಯ ಅನ್ನುವಂಥ ವಾದವನ್ನು ನಾನು ಖಂಡಿತ ಮೆಚ್ಚೋದಿಲ್ಲ. ಯಾಕೆಂದರೆ ಪಂಪ ಬರೆದಂಥ ಆಮೂಲಾಗ್ರವಾದಂಥ ವಿಶಿಷ್ಟತಮವಾದ ಸಾಹಿತ್ಯ ಪರಂಪರೆಯ ಒಂದು ರತ್ನ ಜಾಗೃತವಾಯಿತು ಅನ್ನೋದಾದರೆ ಅದಕ್ಕಿಂತ ಮುಂಚೆಯೇ ಸಾಮಾನ್ಯವಾದಂಥ ಅನೇಕ ರತ್ನಗಳು ಹುಟ್ಟಿರಲೇಬೇಕು. ಇದೊಂದು ಅನರ್ಘ್ಯ ರತ್ನ, ಇದು ಬೆಲೆ ಕಟ್ಟಲಿಕ್ಕೆ ಸಾಧ್ಯವಾಗದು ನಿಜ. ಆದರೆ ಆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಾಗದ ರತ್ನ ಹುಟ್ಟುವ ಸಂದರ್ಭಕ್ಕಾಗಲೇ ಬಹಳಷ್ಟು ಹುಟ್ಟಿರಬೇಕು. ಯಾಕೆಂದರೆ ಒಂದು ಸಾಹಿತ್ಯ ವಲಯದಲ್ಲಿ ಪ್ರಾರಂಭದಲ್ಲೇ ಉದ್ಗ್ರಂಥ ಸಿಕ್ಕಿಬಿಡೋದಿಲ್ಲ ಪ್ರಾರಂಭದಲ್ಲಿ. ಯಾಕೆಂದರೆ ಸಾಹಿತ್ಯ ವಲಯದಲ್ಲಿ ನಾವೇ ಯೋಚನೆ ಮಾಡೋದಾದರೆ, ನಾವು ಒಂದನೇ ತರಗತಿ ಎರಡನೇ ತರಗತಿ ಅಭ್ಯಾಸ ಮಾಡ್ಕೊತಾ 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 ನೀವೇನೀಗ ಪಿ ಯು ಸಿಗೆ ಬಂದಿದ್ದೀರಾ, ಈ ಪಿ ಯು ಸಿ ಅಂತ ತಲುಪಲಿಕ್ಕೆ ನಿಮಗೆ 11 ವರ್ಷ ಪ್ರಯತ್ನ ಆಗಿದೆ. 11 ವರ್ಷ ಪ್ರಯತ್ನದಲ್ಲಿ ಪಿ ಯು ಸಿ ಅನ್ನೋಂಥದ್ದು ಒಂದು ಚೌಕಟ್ಟು ನಿಮಗೆ ಸಿಕ್ಕಿದೆ. ಹಾಗೆ ಒಂದು ಭಾಷೆಯಲ್ಲಿ ಪಂಪನ ಉದ್ಗ್ರಂಥ ಸಿಗುತ್ತೆ ಅನ್ನೋದಾದರೆ ಅದು ಏಕಾಏಕಿ ಹುಟ್ಟುಬಿಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪರಂಪರೆ ಬರಬೇಕಾಗುತ್ತೆ, ಒಂದು ಪರಂಪರೆ ಇರಲಿಕ್ಕೆ ಸಾಧ್ಯ ಇದೆ. ಆ ಪರಂಪರೆ ಒಂದೊಂದೇ ಮೆಟ್ಟಿಲುಗಳನ್ನು ಹತ್ತಿ ಎತ್ತರದಲ್ಲೆಲ್ಲ ಒಬ್ಬ ಪಂಪ ಹುಟ್ಟಿರಲಿಕ್ಕೆ ಸಾಧ್ಯ ಇದೆ. ಆ ಪಂಪನ ಆ ಕೃತಿ ಇವತ್ತು ನಮಗೆ ಲಭ್ಯವಾಗಿರೋದ್ರಿಂದ ಕನ್ನಡದ ಮೊಟ್ಟ ಮೊದಲ ಕೃತಿ, ಹಾಗೆ ಆತನ ಆದಿಕವಿ ಅಂತ ನಾವು ಕರೀಲಿಕ್ಕೆ ಸಾಧ್ಯ ಇದೆ. ಹಾಗಂತ ಪಂಪನ ಹಿಂದೆ ಸಾಹಿತ್ಯವಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಇತ್ತು. ಅದಕ್ಕೆ ಮೂಲ ಉದಾಹರಣೆ ನಮ್ಮ ಕವಿರಾಜ ಮಾರ್ಗದಲ್ಲೇ ಹೇಳ್ತಾನೆ ಶ್ರೀ ವಿಜಯ. ಏನು ಮನೆಗೆ ವಾಡು ಓವನಿಗೆ ಎಂಬಂಥ ಜನಪದ ಪ್ರಕಾರಗಳು ಜಾಗೃತವಾಗಿದ್ದು, ದುರ್ಬೀನಿದ್ದ ಅಸಗ ಗುಣನಂದಿ ಎಂಬಂಥ ಅನೇಕ ಜನ ಪದ್ಯಕಾರರು ಗದ್ಯಕಾರರು ಇದ್ದರು ಅಂತ ಹೇಳ್ತಾರೆ. ಅಂದರೆ ತನಗಿಂತ ಪೂರ್ವದಲ್ಲೇ ಸಾಹಿತ್ಯ ಇತ್ತು. ದೌರ್ಭಾಗ್ಯವಶ ಅವರು ಮಹತ್ತರವಾದ ಕವಿಗಳೇ ಆಗಿರಲಿಕ್ಕೆ ಸಾಧ್ಯ ಇದೆ, ಅವರ ಕೃತಿಗಳು ಸಿಗದೇ ಇರೋದ್ರಿಂದ ಇವತ್ತು ನಾವು ಅನಾಥರಾಗಿದ್ದೇವೆ, ಬಡವರಾಗಿದ್ದೇವೆ ಅನ್ನೋದು. ಪಂಪನಿಂದಲೇ ಕೃತಿಯನ್ನು ನೋಡಬೇಕಾಗಿದೆ. ಅದಕ್ಕಿಂತ ಹಿಂದೆ ಇದ್ದಂಥ ಅನೇಕ ಸಾಹಿತ್ಯ ವಲಯದ ದಿಗ್ಗಜರ ಕೃತಿಗಳು ಇವತ್ತು ನಮಗೆ ಲಭ್ಯವಾಗಿಲ್ಲ. ಆ ಅಲಭ್ಯತೆಯಿಂದ ಇವತ್ತು ಅನಿವಾರ್ಯವಾಗಿ ಕನ್ನಡ ಸಾಹಿತ್ಯದ ಚರಿತ್ರೆಯನ್ನು ಪಂಪನಿಂದ ಓದ್ತೇವೆ. ಇನ್ನು ಇತಿಹಾಸದ ವಿಚಾರ ತಗೊಂಡಾಗ ನಾವು ಅಲ್ಮಡಿ ಶಾಸನದಿಂದ ತಗೊಂತೇವೆ. ಅದಕ್ಕಿಂತ ಪೂರ್ವದಲ್ಲೇ ಅನೇಕ ಶಾಸನಗಳಿಗೆ ಹೊಸದಾಗಿ ಆವಿಷ್ಕಾರ ಆಗ್ತಾ ಇದೆ.
ಆವಿಷ್ಕಾರದ ಚರ್ಚೆ ನಡೀತಾ ಇದೆ. ಕನ್ನಡ ಸಾರಸ್ವತ ಲೋಕ ಖಂಡಿತವಾಗಿಯೂ ಕ್ರಿಸ್ತ ಶಕ 450 ನಂತರದ ಹಲ್ಮಡಿ ಶಾಸ್ತ್ರದಿಂದ ಇದೆ ಅಂತ ನಾವಾದರೂ ಈಗ ಒಪ್ಕೋಬೇಕಾದ ಅಗತ್ಯ ಇಲ್ಲ. ಅದನ್ನು ನಾನು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ಕ್ರಿಸ್ತಪೂರ್ವ 2nd ಶತಮಾನ ಹೊತ್ತಿಗಾಗಲೇ ಅಲೆಕ್ಸಾಂಡರ್ನ ಕಾಲದಲ್ಲಿ ಕನ್ನಡ ಗ್ರೀಕ್ನಲ್ಲಿತ್ತು ಅನ್ನೋದಾದರೆ ಅವತ್ತಿಗೆ ಒಂದು ಪ್ರಾಂತ್ಯದಲ್ಲಿ, ಅಂದರೆ ಭಾರತದ ಒಂದು ಪ್ರಾಂತ್ಯದಲ್ಲಿ ಕನ್ನಡ ಒಂದು ಶಾಸ್ತ್ರೀಯ ಭಾಷೆ ಆಗಿರಲಿಕ್ಕೆ ಸಾಧ್ಯ ಇದೆ, ಅದರ ಉಲ್ಲೇಖ ಮತ್ತು ಅದರ ಬರವಣಿಗೆ ಇದೆ. ಆದರೆ ದೌರ್ಭಾಗ್ಯವಶ ನಮ್ಮ ಭಾರತೀಯರ ಪರಂಪರೆ ಎಂತಪ್ಪ ಅಂದರೆ ತಮ್ಮನ್ನು ತಾವು ವೈಭವೀಕರಿಸಿಕೊಳ್ಳುವಂಥ ಯಾವ ಕೃತಿಯನ್ನು ಕೂಡ ಮತ್ತು ಯಾವ ವಿಚಾರಗಳನ್ನು ಕೂಡ ಅಡಕದಲ್ಲಿ ಪುಸ್ತಕದ ಅಡಕದಲ್ಲಿ ಇಡ್ತಾ ಅದನ್ನು ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗಬೇಕಾಗಿರುವಂಥ ಪ್ರಯತ್ನವನ್ನು ಮಾಡೇ ಇಲ್ಲ. ಇದಕ್ಕೇನಂತೀವಿ, ನಿಷ್ಕಾಮ ಕರ್ಮ ಫಲ ಅಂತ ಕರಿತೀವಿ. ಅಂದರೆ ನಾವು ಕೃತಿಯನ್ನು ಬರೀತಿದ್ದೀವಿ, ಆದರೆ ಆ ಕೃತಿ ನಮ್ಮದು ಅಂತ ಹೇಳ್ಕೊಂಡ್ಬಿಟ್ರೆ ಅದು ಭಗವಂತನಿಗೆ ದ್ರೋಹ ಮಾಡಿದಂಗಾಗುತ್ತೆ. ಇದನ್ನು ಅನುಕೊಟ್ಟ ಶಕ್ತಿಯಿಂದ ಅರ್ಪಣೆ ಮಾಡುವ ಸ್ವಭಾವ ಭಾರತೀಯರು. ಹಾಗಾಗಿ ನಮ್ಮ ಗದುಗಿನ ವೀರನಾರಾಯಣ ಅಂತ ಕರೆಸ್ಕೊಳ್ಳುವಂಥ ನಾರಾಯಣಪ್ಪನ ಕೃತಿಯಲ್ಲೂ ಇದನ್ನು ನಾವು ನೋಡ್ತೇವೆ. ಏನು ಅಂದರೆ ಗದುಗಿನ ವೀರನಾರಾಯಣನೇ ಕವಿ ಲಿಪಿಕಾರ ಕುಮಾರ ವ್ಯಾಸ ಅಂತ ಬರ್ಕೊಂಡ ಅಂದರೆ ನಾವು ನೋಡಿ 14, 15, 16 ಶತಮಾನದ ಹೊತ್ತಿಗೂ ಕೂಡ ಕಾವ್ಯ ರಚನೆ ಮಾಡುವ ಶಕ್ತಿ ಭಗವಂತನಿಂದ ಬಂದಿದೆ ಅಂತ ನಂಬುವಂಥ ಭಾವ ಇದೆಯಲ್ಲ, ಆ ಭಾವ ನಮ್ಮಲ್ಲಿದ್ದಂಥ ಆಧ್ಯಾತ್ಮಿಕ ಸಂಪತ್ತಿಗೆ ದ್ಯೋತಕ್ಕೆ ಬರುತ್ತೆ. ಅದು ಮೂಢನಂಬಿಕೆ ಅಂತ, ಆಧ್ಯಾತ್ಮಿಕ ನಂಬಿಕೆ. ಇವತ್ತು ಜಗತ್ತಿನಲ್ಲಿ ಯಾಕೆ ಭಾರತ ಬೇಕು, ಭಾರತದ ಭವ್ಯತೆ ಯಾಕೆ ಜಗತ್ತಿಗೆ ಬೇಕು ಅಂತಂದ್ರೆ ಇಂಥದ್ದೊಂದು ವಿಚಾರಗಳನ್ನು, ಯಾಕೆಂದರೆ ನಾವು ಮಾನವ ಸಂಪತ್ತನ್ನು ಮತ್ತು ಮಾನವ ಕುಲವನ್ನು ಉದ್ದಾರ ಮಾಡುವಂಥ ಮನೋಭಾವವನ್ನು ಇವತ್ತು ಕಲ್ತಿದ್ದಲ್ಲ, 1000 ವರ್ಷದಿಂದಲೂ ಭಾರತ ಜಗತ್ತಿಗೆ ಕೊಡ್ತಾ ಬಂದಿದೆ. ಇವತ್ತು ಭಾರತದ ಹೊರತಾದಂಥ ಶಾಂತಿಯುತ ಜಗತ್ತನ್ನು ನಿರ್ಮಾಣ ಮಾಡ್ತೇವೆ ಅಂದರೆ ಖಂಡಿತ ಅದು ಭ್ರಮೆ ಅನಿಸುತ್ತೆ. ಇವತ್ತೇನು ಬಹಳಷ್ಟು ಜನ ದೊಡ್ಡ ದೊಡ್ಡ ಮೇಧಾವಿಗಳು ಹೇಳ್ತಾರೆ ಕೋಮುವಾದ ಅಂತ, ಧರ್ಮ ಧರ್ಮದ ನಡುವಿನ ಸಂಘರ್ಷ ಅಂತ, ಅಥವಾ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶದ ಒಂದು ಚಿಂತನೆಯನ್ನು ಮಾಡುವಾಗ ಬಹಳಷ್ಟು ವೈರುಧ್ಯಗಳು ನಮ್ಮ ಕಣ್ಣು ಮುಂದೆ ಬರ್ತವೆ. ಅದರ ಮೂಲಕ ಅನೇಕ ಜನ ತಮ್ಮ ಬದುಕನ್ನು ನಿರ್ಮಾಣ ಮಾಡಿಕೊಳ್ಳಿ ಒದ್ದಾಡ್ತಿರುವಂಥದ್ದನ್ನು ನೋಡ್ತೇವೆ. ಆದರೆ ಒಂದು ತಿಳ್ಕೊಳ್ಳಿ, ಭಾರತದ ಸನಾತನ ಧರ್ಮದ ಮೂಲ ಆಶಯವೇ ಸರ್ವೇ ಜನಸುಖಿನ ಒಪ್ಪಂತು ಸಮಸ್ತ ಸನ್ಮಂಗಳ ಅನುಭವಂತು. ಬಹಳಷ್ಟು ಜನ ನನ್ನನ್ನು ಪ್ರಶ್ನೆ ಮಾಡ್ತಾರೆ, ನಾನು ಕೂರುವಾಗ ಎದ್ದೇಳುವಾಗ ನನಗರಿವಿಲ್ಲದಂತೆ ನನ್ನ ಬಾಯಿಗೆ ಬರೋದು ಶಂಕರ ಎಲ್ಲರನ್ನೂ ಕಾಪಾಡಪ್ಪ ಅಂತ ಅಂತೇನೆ. ಆಶ್ಚರ್ಯ ಅಲ್ಲ ಅದು, ನಾನು ಅನ್ಬೇಕು ಅಂತಲ್ಲ, ಅಥವಾ ನನಗೆ ರೂಢಿಗತವಾಗಿ ಬಂದಿರೋ ಪದ ಅದು, ನನಗದು ವಿಶೇಷವೂ ಅಲ್ಲ. ಆದರೆ ಪಕ್ಕದಲ್ಲಿ ಕೂತಿರೋರಿಗೆ ಬಹಳಷ್ಟು ಜನರಿಗೆ ಪ್ರಶ್ನೆಗೆ ಅವಕಾಶ ಆಗಿದೆ. ಏನು ಸರ್, ಏನು ಸರ್ ಎಲ್ಲರೂ ಚೆನ್ನಾಗಿರಲಪ್ಪ ಅಂದರೆ ನೀವು ಚೆನ್ನಾಗಿರಲಿ ಅಂತ ಕೇಳ್ಕೊಳ್ಳಿಲ್ಲ. ಆದರೆ ನನ್ನ ಪ್ರಶ್ನೆ ಇಷ್ಟೇ, ಯಾವತ್ತು ಬಾಯಿ ತಪ್ಪಿ ಭಗವಂತ ಶಂಕರ ನನ್ನೊಬ್ಬನ ಕಾಪಾಡಪ್ಪ ಅಂತೀನೋ ಅವತ್ತು ನಾನು ಸತ್ತೋಗ್ತೀನಿ. ಯಾಕೆಂದರೆ ನಾನೊಬ್ಬ ಬದುಕೋದಾದರೆ ಜಗತ್ತಿನಲ್ಲಿ ನನಗಿಂತ ರಾಕ್ಷಸ ಮತ್ತೊಬ್ಬ ಯಾರೂ ಇಲ್ಲ. ಎಲ್ಲರೂ ಬದುಕೋ ಆ ಬದುಕಿನೊಳಗೆ ನಾವು ಸಾಯ್ತೀವಿ ಅಂದರೆ ಅದಕ್ಕಿಂತ ಪರಿಪೂರ್ಣವಾದ ಪವಿತ್ರವಾದ ಬದುಕು ಮತ್ತೊಂದು ಯಾವುದೂ ಇಲ್ಲ. ಹಾಗಾಗಿ ಜೀವನವನ್ನು ಸವಿಬೇಕು ಸ್ನೇಹಿತರೆ, ಜೀವನವನ್ನು ಅನುಭವಿಸ್ಬೇಕು ನಾವು. ನಮ್ಮ ಅನುಭವದಲ್ಲಿ ಜೀವನದಲ್ಲಿ ನಾವು ಅಪೇಕ್ಷೆ ಪಡುವ ಪ್ರತಿಯೊಂದು ಸಮಾಜ ಮುಖ್ಯ ಆಗಿದೆ. ಸಮಾಜದ ನೈತಿಕತೆಯನ್ನು ಅಥವಾ ಸಮಾಜದ ಸೈದ್ಧಾಂತಿಕತೆಯನ್ನು ಎತ್ತಿ ಹಿಡಿಯುವಂಥ ಸಮಷ್ಟಿ ಪ್ರಜ್ಞೆ ಇರಬೇಕು ಹೊರತು ಸ್ವಾರ್ಥದ ಏಕೀಕೃತವಾದಂಥ ಆಶೆ ಅಥವಾ ಭಾವನೆ ಇದ್ದರೆ ಅದು ನಮ್ಮ ದುರಾಸೆ ಆಗಿದೆ. ಮನುಷ್ಯನ ದುರಾಸೆ ಮನುಷ್ಯನ ವ್ಯಕ್ತಿತ್ವವನ್ನು ನಾಶ ಮಾಡುವ ಒಂದು ವಿಷ ಇದ್ದಂತೆ. ಆ ದೃಷ್ಟಿಯಿಂದ ಸ್ನೇಹಿತರೆ ನಾನು ನಿಮಗೂ ಕೂಡ ಹೇಳ್ತಾ ಇದ್ದೇನೆ, ಯಾವತ್ತೇ ಆಗಲಿ ಸಮಾಜದ ಪ್ರತಿಯೊಂದು ಜೀವಿಗಳು ಕೂಡ ಸಂತೋಷವಾಗಿರಲಿ ಅಂತ ಅಪೇಕ್ಷೆ ಪಡುವಂಥ ಧರ್ಮ ನಂದು. ನಿಮಗೆ ಗೊತ್ತಿರಬೇಕು, ದಯವಿಲ್ಲದ ಧರ್ಮವ ದಾವ ದಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಬಸವಣ್ಣ ಹೇಳ್ತಾರೆ. ಆತ ದಯವೇ ಬೇಕು ಸಕಲ ಮನುಷ್ಯರೆಲ್ಲರಲ್ಲಿ ಅಂತ ಅಲ್ಲಿಲ್ಲ. ಯೋಚನೆ ಮಾಡಿ, ವಚನಗಳನ್ನು ವಿಶ್ಲೇಷಣೆ ಮಾಡುವಾಗ ಪ್ರತಿಯೊಬ್ಬ ಉಪನ್ಯಾಸಕರಿಗೂ ನಾನು ಕೈ ಮುಗಿದು ಹೇಳ್ತೇನೆ, ವಚನಕಾರರು ಹೇಳಿರುವ ಆಂತರಿಕ ಆಶಯಗಳನ್ನ ಮರೆತರೆ ಜಗತ್ತಿಗೆ ಪರಿಚಯಿಸುವ ಕೆಲಸವನ್ನು ಮಾಡಿ. ಯಾಕೆ ಅಂತ ಅಂದರೆ ವಚನಕಾರರು ಇವತ್ತು ಯಾಕೆ ಜಾಗೃತವಾಗಿದ್ದಾರೆ ಅಂದರೆ ವಚನಕಾರರು ಏಕೀಕೃತ ಕೇಂದ್ರೀಕೃತ ಅಥವಾ ವೈಯಕ್ತಿಕವಾದ ವಿಚಾರಗಳನ್ನ ಹೇಳಿಲ್ಲ, ಅವರು ಸಮಷ್ಟಿ ಪ್ರಜ್ಞೆಯನ್ನು ಹೇಳಿದ್ದಾರೆ. ಅವ್ರು ಹೇಳ್ತಿದ್ದಾರೆ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ಸಕಲ ಅಂದರೆ ಎಷ್ಟು ವಿಶಾಲವಾಗಿದೆ ಗೊತ್ತಾ, ಎಷ್ಟು ವಿಶಾಲವಾಗಿದೆ. 80 ಕೋಟಿ ಜೀವರಾಶಿಗಳು ಆನಂದಮಯವಾಗಿರಲಿ ಎಂದರೆ ಭಗವಂತನ ಆಶೀರ್ವಾದ. ಭಗವಂತನ ಆಶೀರ್ವಾದಕ್ಕೆ ತಕ್ಕಂತೆ ನಾವು ನಡೀತಾ ಇದ್ದೀವ? ನಮ್ಮ ನಿರೀಕ್ಷೆಗೆ ನಮ್ಮ ಅನಿರೀಕ್ಷಿತವಾದಂಥ ನಿರೀಕ್ಷಿತವಾದಂಥ ಸಮಾಜವನ್ನು ಕಟ್ಟುವಂಥ ಒಂದು ಹುಮ್ಮಸ್ಸು ಇದೆಯಲ್ಲ. ಅಂದರೆ ದೊಡ್ಡ ದೊಡ್ಡ ನಗರಗಳಲ್ಲಿ ನಮ್ಮನ್ನು ವೈಭವೀಕರಿಸಿಕೊಂಡು ಬೆಳೆಸುವಂಥ ಒಂದು ಪ್ರಯತ್ನ ಇದೆಯಲ್ಲ. ಆ ಪ್ರಯತ್ನದ ಸಂದರ್ಭದಲ್ಲಿ ನಮಗೆ ನಿಜವಾಗಲೂ ಕೂಡ ಆ ನೈತಿಕತೆಯ ಬದುಕನ್ನು ಕಟ್ಟಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಇದೆಯೇ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡದೇ ಇರೋದಿಲ್ಲ. ಆಗ ನಮ್ಮನ್ನು ಕಾಡುತ್ತೆ ನಮ್ಮ ಜನಪದ ನಮಗೆ ಕೊಟ್ಟಂಥ ಗಿಫ್ಟನ್ನು ಯಾವ ರೀತಿಯಲ್ಲಿ ನಾವು ಹಾಳು ಮಾಡಿಕೊಂಡಿದ್ದೇವೆ, ಮನುಷ್ಯ ಜನ್ಮವನ್ನು ನಾವು ನಾಶ ಮಾಡ್ಕೊತಾ ಇದ್ದೇವೆ. ಹಾಗಂತ ಎದುರುಗಡೆ ಶತ್ರು ಇದ್ದು ಆತ ಅತ್ಯಂತ
ದುಷ್ಟನಾಗಿದ್ದು ಆತನಿಗೆ ನಮ್ಮ ತಲೆಯನ್ನು ಅರ್ಪಿಸುವುದಿದೆಯಲ್ಲ, ಅದು ಕೂಡ ಹೇಳಿತನಾಗುತ್ತೆ. ಬಹಳಷ್ಟು ಸರಿ ನನಗೆ ಪ್ರಶ್ನೆ ಬರುತ್ತೆ, ಧರ್ಮರಾಯನ ಅಷ್ಟೊಂದು ಒಳ್ಳೆತನ ಅಗತ್ಯ ಇತ್ತ? ಹಾಗಂತ ಅಂತ ನಾನು ಧರ್ಮರಾಯ ಕೆಟ್ಟವನಾಗಬೇಕು ಅನ್ನೋ ಅಪೇಕ್ಷೆಯನ್ನು ಇಟ್ಕೊಂಡಿಲ್ಲ. ಮಹಾಭಾರತ ಎಷ್ಟು ವಿಶಿಷ್ಟತರವಾದಂಥ ಪ್ರಕ್ರಿಯೆಯನ್ನು, ಒಂದು ಪ್ರಜ್ಞೆಯನ್ನು ಕೊಡುತ್ತಪ್ಪ ಅಂತಂದರೆ, ಒಂದು ಕಡೆ ಧರ್ಮದ ಅನತಿಶಕ್ತಿಯುತವಾದಂಥ ಪ್ರತಿಮೆಯಾದಂಥ ಧರ್ಮರಾಯ, ಮತ್ತೊಂದು ಕಡೆ ಅಧರ್ಮದ ಕುಂಪದಲ್ಲಿ ಮಹತ್ತರವಾದಂಥ ಬ್ರಹ್ಮಾಂಡ ಸ್ವರೂಪಿಯಾಗಿ ನಿಂತಿರುವಂಥ ದುರ್ಯೋಧನ. ಇನ್ನು ಕುಟಿಲತೆಯಲ್ಲಿ ಅತ್ಯಂತ ನಿಷ್ಠನಾದ ಮತ್ತು ಕನಿಷ್ಠನಾದ ವ್ಯಕ್ತಿ ಆದಂಥ ಶಕ್ತಿ, ಎಷ್ಟು ಪ್ರತಿಬಿಂಬಿತವೆ. ನೀ ಧರ್ಮರಾಯ ಆಗ್ತೀಯ, ದುರ್ಯೋಧನ ಆಗ್ತೀಯ, ಅಥವಾ ಕಪಟಿಯಾದ ಶಕುನಿ ಆಗ್ತೀಯ? ಪ್ರತಿಮೆಗಳಿವೆ ನಮಗೆ. ಅದು ವ್ಯಕ್ತಿಗತವಾಗಿ ನಾವು ಯಾವ ಪಾತ್ರವನ್ನು ನಾವು ಇಲ್ಲಿ ವೈಭವೀಕರಿಸೋದು ಬೇಡ. ಅವು ನಮಗೆ ಕೊಡ್ತಿರುವಂಥ ಸಂದೇಶ ಏನಾದರೂ ಏನಾಗುತ್ತೆ ಅಂತ, ಅದರೆಲ್ಲದೂ ಅಪೂರ್ಣವೇ. ಬರೀ ಧರ್ಮವನ್ನೇ ಪಾಲಿಸುವವನು ಕೂಡ ಜಗತ್ತನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಬರೀ ಅಧರ್ಮದಲ್ಲೇ ನಡೆಯುವವನು ಖಂಡಿತ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕುಟಿಲತೆ ಯಾವತ್ತೂ ಕೂಡ ಗೆಲುವನ್ನು ತಂದುಕೊಡುತ್ತೆ, ಮತ್ತು ಕುಟಿಲತೆ ಒಳ್ಳೆಯದನ್ನೇ ಮಾಡುತ್ತೆ ಅನ್ನೋ ನಿರೀಕ್ಷೆ ಬೇಡವೇ ಬೇಡ. ಹಾಗಾದರೆ ಆ ಪ್ರತಿಮೆಗಳನ್ನು ಮೀರಿದ ಒಂದು ಹೊಸ ಶಕ್ತಿಯೇ ಕೃಷ್ಣ. ನೋಡಿ, ಕೃಷ್ಣ ಅವನಲ್ಲಿ ಧರ್ಮ ಇದೆ, ಧರ್ಮರಾಯ ಒಂದು ಭಾಗದ ಧರ್ಮ ಕೂಡ ಕೃಷ್ಣನಲ್ಲಿದೆ, ದುರ್ಯೋಧನನ ಒಂದು ಭಾಗದ ಅಧರ್ಮ ಕೂಡ ಕೃಷ್ಣನಲ್ಲಿದೆ, ಮತ್ತು ಶಕುನಿಯ ಪರಂಪರೆ ಶಕ್ತಿಯುತವಾದಂತಹ ಆ ಕುಟಿಲತೆಯ ಒಂದು ಭಾಗವೂ ಕೂಡ ಕೃಷ್ಣನಲ್ಲಿದೆ. ಯಾಕೆ ಮಾತನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮಗೆ ಅಲ್ಮಿಡಿ ಶಾಸನದ ಕಪ್ಪೇರಪುಟ್ಟನ ಶಾಸನದ ಒಂದು ವಿಚಾರ ನೆನಪಿಗೆ ಬರುತ್ತೆ. ಏನು, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿ ಮಕ್ಕಳಿಗೆ ಕಲಿಯುಗ ವಿಪರೀತ ಮಾಧವನೇ ಅಂತ ಕರೆನಲ್ಲ. ಪ್ರಥಮ ಪಿ ಯು ಸಿ ಪುಸ್ತಕದ ಹಿಂದೆ ಏನು ಮುಖಪಟದ ಹಿಂಭಾಗದಲ್ಲಿರುವಂಥ ಕೊನೆ ಪುಟದ ಒಂದು ಮುದ್ರಣವನ್ನು ನೀವು ನೋಡಿದಾಗ, ಮುದ್ರಣವನ್ನು ನೋಡಿದಾಗ ಅಲ್ಲಿ ಬರುತ್ತೆ, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಬಾದಿ ಪಕಲಿಗೆ ಕಲಿಯುಗ ವಿಪರೀತ ಮಾಧವನೀತನ ಪೇರಣಲ್ಲ. ಅಲ್ಲಿಗೆ ಯೋಚನೆ ಮಾಡಿ ಸ್ನೇಹಿತರೆ, ಒಬ್ಬ ಭಗವಂತ ಹೇಗಿರ್ಬೇಕಪ್ಪ ಅಂದರೆ, ಒಳ್ಳೆಯವ್ರಿಗೆ ಒಳ್ಳೆಯವನಾಗಿರ್ಬೇಕು, ಕೆಟ್ಟವ್ರಿಗೆ ಕೆಟ್ಟವನಾಗಿರ್ಬೇಕು, ಮಧುರ ಮತಿಯಾದವ್ರಿಗೆ ಮಾಧುರ್ಯವನ್ನೇ ಕೊಡಬೇಕು, ಪ್ರಜೆಗಳಿಗೆ ಆನಂದವನ್ನೇ ಕೊಡಬೇಕು. ಯಾರು ಹಿಂಸಿಸಲಿಕ್ಕೆ ಬರುವ ರಾಕ್ಷಸನ ರೂಪದಲ್ಲಿದ್ದನಲ್ಲ ಅವನಿಗೆ ತಾನು ಕಾಲಭೈರವನಾಗಿರ್ಬೇಕು. ಅರ್ಥ ಆಯ್ತಲ್ಲ, ಬಾದಿ ಪಕ್ಕನಿಗೆ ಅಂದರೆ ಹಿಂಸೆ ಕೊಡಲಿಕ್ಕೆ ಬರುವಂಥ ಶತ್ರುಗಳಿಗೆ, ಕಲಿಯುಗ ವಿಪರೀತ ಅಂದರೆ ಕಲಿಯುಗವನ್ನೇ ಸರ್ವನಾಶ ಮಾಡುವ ಶಕ್ತಿಯಾಗಿದೆ ಕಾಲಭೈರವನಿಗಿದೆ, ಶಿವನಿಗಿದೆ. ಆ ಶಿವನ ರೀತಿಯಲ್ಲಿ ನಿಂತು ಶಕ್ತಿಯುತವಾಗಿ ಹೋರಾಟ ಮಾಡಿ ಪ್ರಜೆಗಳನ್ನು ಮತ್ತು ಪ್ರಾಣಿ ಸಂಕಲವನ್ನು ಕಾಪಾಡುವವನಿದ್ದಾನಲ್ಲ ಅವನೇ ನಿಜವಾದಂಥ ಮಾಧವ, ಮತ್ತಾರು ಅಲ್ಲ ಅನ್ನೋಂಥ ಪ್ರಶ್ನೆ ಬರುತ್ತೆ. ಈ ಎಲ್ಲ ಆಕೃತಿಯು ಕೃಷ್ಣನಲ್ಲಿ ಕಾಣ್ತವೆ. ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರಿಗೆ ಕೆಟ್ಟವನು, ಕುಟಿಲತೆಗೆ ಕುಟಿಲತೆ, ಶ್ರೇಷ್ಠತೆಗೆ ಶ್ರೇಷ್ಠತೆ. ಅರ್ಥ ಆಯ್ತಲ್ಲ, ಈ ರೀತಿ ಬದುಕುವುದೇ ನಿಜವಾದ ಬದುಕು, ಅದನ್ನು ಪರಿಪೂರ್ಣವಾದ ಬದುಕು. ನೋಡಿ, ಆ ಪರಿಪೂರ್ಣತೆಯ ಸಂದರ್ಭ ಬಂದಾಗ ಧರ್ಮರಾಯನೂ ಗ್ರೇಟ್ ಆಗೋದಿಲ್ಲ, ದುರ್ಯೋಧನನು ಗ್ರೇಟ್ ಆಗೋದಿಲ್ಲ, ಶಕುನಿನೂ ಗ್ರೇಟ್ ಆಗೋದಿಲ್ಲ. ಅರ್ಥ ಆಯ್ತಲ್ಲ, ಈ ಎಲ್ಲ ವಿಚಾರಗಳನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ನಮ್ಮನ್ನು ಕಾಡುವಂಥ ಪ್ರಶ್ನೆ ಮಾನವೀಯ ಮೌಲ್ಯಗಳು. ಆ ಮಾನವೀಯ ಮೌಲ್ಯಗಳನ್ನ ಸರಳೀಕೃತವಾಗಿ ಜನರಲ್ಲಿ ಜಾಗೃತಗೊಳಿಸಿದಂಥ ಅನುಭವಾತ್ಮಕವಾದ ಸಾಹಿತ್ಯವೇ ನಮ್ಮ ಜನಪದ ಸಾಹಿತ್ಯ. ಜನಪದ ಸಾಹಿತ್ಯದಲ್ಲಿ ಬಹಳ ಪ್ರಭೇದಗಳನ್ನು ಕಾಣ್ತೇವೆ. ನಾನು ಈಗ ತಾನು ಹೇಳಿದೆ, ಒಗಟುಗಳು, ಒಡಪುಗಳು ಮತ್ತು ಗಾದೆಗಳು, ಜೊತೆಗೆ ಲಾವಣಿಗಳು. ನಮಗೆ ಗೊತ್ತಿರಲಿ, ಬ್ರಿಟಿಷರ ಸಂದರ್ಭದಲ್ಲಿ ಏನೊಂದು ಅಕ್ರಮಕ್ಕೆ ತುತ್ತಾದಂಥ ಭಾರತೀಯರನ್ನ ಪ್ರಚೋದಿಸಲಿಕ್ಕೆ ಹುಟ್ಟಿಕೊಂಡಂಥ ಲಾವಣಿಗಳು, ತತ್ವಪದಗಳು ಜನಪದ ಸಾಹಿತ್ಯದ ಮತ್ತೊಂದು ಪ್ರಭೇದ, ತತ್ವಪದಗಳು. ಅದಕ್ಕೆ ತಕ್ಕಂಥ ಮತ್ತೊಂದು ವಿಶೇಷ ಜನಪದ ಮಹಾಕಾವ್ಯಗಳು. ಈ ಎಲ್ಲದರ ಜೊತೆಗೆ ಜನಪದ ಗೀತೆಗಳು, ಆ ಗೀತೆಯಲ್ಲಿ ತ್ರಿಪದಿಗಳು. ಯಾಕೆ ಇಷ್ಟೆಲ್ಲ ಮಾತನಾಡಿದಪ್ಪ ಅಂದರೆ, ನಮ್ಮ ಮುಂದೆ ಇರುವಂಥ ಪ್ರಶ್ನೆ ತ್ರಿಪದಿಗಳು. ಅರ್ಥ ಆಯ್ತಲ್ಲ, ಯಾಕೆ ತ್ರಿಪದಿಗಳನ್ನು ಸಪ್ರೇಟಾಗಿ ಓದಲಿಕ್ಕೆ ಸಾಧ್ಯ ಇದೆ ಅಂದರೆ, ಒಟ್ಟು ಜನಪದ ಸಾಹಿತ್ಯದ ಊರಣದಲ್ಲಿ ತ್ರಿಪದಿಗಳ ಪಾಲೆ ಅರ್ಧಕ್ಕಿಂತ ಹೆಚ್ಚಿದೆ. ಇದು ವಿಶೇಷ. ಇಡೀ ಜನಪದ ಸಾಹಿತ್ಯದ ಸಮೃದ್ಧವಾದ ಫಸಲಿನಲ್ಲಿ ತ್ರಿಪದಿ ಅನ್ನುವಂಥದ್ದೇ ಅರ್ಧ ಫಸಲಾಗಿದೆ. ಅಂದರೆ ತ್ರಿಪದಿಯ ಹೊರತಾದ ಜನಪದ ಸಾಹಿತ್ಯವನ್ನು ನಾವು ನೋಡೋಕೆ ಸಾಧ್ಯ ಇಲ್ಲ. ಹಾಗಾಗಿ ತ್ರಿಪದಿಗಳನ್ನು ಬಿಟ್ಟು ನಾವು ಜನಪದ ಸಾಹಿತ್ಯವನ್ನು ಅಧ್ಯಯನ ಮಾಡಲಿಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಿಂದಲೇ ಬಿ ಎಂ ಶ್ರೀಯವರು ಹೇಳ್ತಾರೆ, ತ್ರಿಪದಿಯನ್ನು ಕನ್ನಡ ಸಾಹಿತ್ಯದ ಗಂಗೋತ್ರಿ, ಜನಪದ ಸಾಹಿತ್ಯದ ಗಂಗೋತ್ರಿ ಅಂತ ಕರೀತಾರೆ.
ಅಂದರೆ ಹೇಗೆ ಗಂಗೆ ಹುಟ್ಟಿ ಇಡೀ ಭಾರತವನ್ನು ಪವಿತ್ರ ಮಾಡಲಿಕ್ಕೆ ಅರಿತಾಳಲ್ಲ, ಆ ಹುಟ್ಟುವ ಜಾಗ ಇದೆಯಲ್ಲ ಆ ಗಂಗಾಪುತ್ರಿ, ಉತ್ರಿ ಹುಟ್ಟುವುದು ಗಂಗೋತ್ರಿ, ಗಂಗಾ ಉಗಮವಾದ ಜಾಗ ಇದೆಯಲ್ಲ, ಆ ಉಗಮವಾದ ಜಾಗ ಎಷ್ಟು ಪವಿತ್ರವೋ ಹಾಗೆ ತ್ರಿಪದಿಗಳು ಪವಿತ್ರ. ಯಾಕೆಂದರೆ ತ್ರಿಪದಿಗಳು ಜಾಗೃತವಾಗದೆ ಹೋಗಿದ್ದಾರೆ, ಜನಪದ ಸಾಹಿತ್ಯದ ತ್ರಿಪದಿಗಳು ಜಾಗೃತವಾಗದೆ ಹೋಗಿದ್ದರೆ ಖಂಡಿತವಾಗಿ ಜನಪದ ಸಾಹಿತ್ಯ ಸಮೃದ್ಧವಾಗಿ ಬೆಳೆಯಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಇದು ನಮ್ಮ ಬಿ ಎಂ ಶ್ರೀಕಂಠಯ್ಯನವರ ವಾದ ಮತ್ತು ನಮ್ಮೆಲ್ಲರ ಒಂದು ಒಪ್ಪಿಗೆ ಕೂಡ. ಹೌದು, ಯಾಕೆಂದರೆ ಜನಪದ ಸಾಹಿತ್ಯ ಮುಗಿದು ಹೋಗದಂತಹ ಶಕ್ತಿಯುತವಾದಂಥ ಅನುಭವ ಘಟಪಡ್ತಾ ಹೋಗುತ್ತೆ, ಹೊಸ ಹೊಸ ಆಕೃತಿಯಲ್ಲಿ ನಮಗೆ ಚಿಂತನೆಗಳನ್ನ ಕೊಡ್ತಾ ಹೋಗುತ್ತೆ, ಒಂದು ಆ ಚಿಂತನೆಗಳಲ್ಲಿ ಒಂದು ಹೊಸ ಪರಂಪರೆಯನ್ನು ನಿರ್ಮಾಣ ಮಾಡುವಂಥ ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ. ಎಲ್ಲವನ್ನು ನೋಡಿದಾಗ ನಾವು ಈ ಜನಪದ ಸಾಹಿತ್ಯದ ಪರಂಪರೆಯನ್ನು ನಾವು ಅವಲೋಕನ ಮಾಡಲಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಿಂದ ಈ ಜನಪದ ಪರಂಪರೆಯನ್ನು ನಾವು ಶ್ರೇಷ್ಠತಮವಾದಂಥ ಸಾಹಿತ್ಯ ಪರಂಪರೆ ಅಂತ ಒಪ್ಕೋಬೇಕಾಗುತ್ತೆ. ಅಂಥ ಜನಪದ ಸಾಹಿತ್ಯದ ಪರಂಪರೆಯಲ್ಲಿ ನಮಗೆ ಹಬ್ಬಲಿ ಅವರ ರಸಬಳ್ಳಿ ಅನ್ನುವಂಥ ಒಂದು ಕೃತಿಯನ್ನು ಇಟ್ಟಿದ್ದಾರೆ. ಅದರಲ್ಲಿ ನಮಗೆ ಸರಿಸುಮಾರು 15 ತ್ರಿಪದಿಗಳನ್ನು ನಮಗೆ ಇಟ್ಟಿದ್ದಾರೆ. ತ್ರಿಪದಿಗಳು ಓದುಗಬ್ಬವೂ ಹೌದು, ಹಾಡುಗಬ್ಬವೂ ಹೌದು, ಆದರೆ ತ್ರಿಪದಿಗಳನ್ನು ಹಾಡೋದ್ರಿಂದ ಹೆಚ್ಚು ಸೊಗಸಾಗಿರುತ್ತೆ. ಆ ಸೊಗಸಿನ ಒಂದು ಲಾಲಿತ್ಯದ ಮೂಲಕವೇ ನಮಗೊಂದು ವಿಚಾರಗಳನ್ನು ಮತ್ತು ಒಂದು ಶ್ರೇಷ್ಠವಾದಂಥ ಚಿಂತನೆಯನ್ನು ಕೊಡುವಂತಹ ಶಕ್ತಿಯನ್ನು ಜನಪದ ತ್ರಿಪದಿಗಳು ಹೊಂದಿದವೆ ಅನ್ನೋದು. ಮೂಲತಃ ಜನಪದ ತ್ರಿಪದಿಗಳು 4 ಸಾಲುಗಳ ಹಾಡುಗಬ್ಬ ಆಗಿರುತ್ತೆ. ಅದನ್ನು ಬರವಣಿಗೆಯ ರೂಪದಲ್ಲಿ ಬಂದಾಗ 3 ಸಾಲು ಇರುತ್ತೆ, ಬಿಡಿಸಿ ಓದುವಾಗ ಅಥವಾ ಹಾಡುಗಬ್ಬದಲ್ಲಿ ರೂಪದಲ್ಲಿ ಆಡುವಾಗ 4 ಸಾಲು ಇರುತ್ತೆ. ಈ 4 ಸಾಲಿನ ಒಂದು ಪ್ರಕೃತಿ ಮತ್ತು 3 ಸಾಲಿನ ಬರವಣಿಗೆ ಆಗಿರೋದ್ರಿಂದ ಇದನ್ನು ತ್ರಿಪದಿ ಅಂತ ಕರಿತೇವೆ. ಹಾಗಾಗಿ 15 ತ್ರಿಪದಿಗಳ ಅಭ್ಯಾಸವನ್ನು ನಾವು ಮುಂದಿನ ತರಗತಿಯಲ್ಲಿ ಮಾಡೋಣ ಅಂತ ಹೇಳ್ತಾ, ಜನಪದ ಸಾಹಿತ್ಯ ಕನ್ನಡ ಸಾಹಿತ್ಯದ ಸರ್ವಶ್ರೇಷ್ಠವಾದಂಥ ಪರಂಪರೆ, ಅಂಥ ಪರಂಪರೆಯ ಅಧ್ಯಯನ ಮತ್ತು ಜನಪದ ತ್ರಿಪದಿಯ ಅಧ್ಯಯನ ನಮ್ಮ ಬೌದ್ಧಿಕ ಪರಂಪರೆಯನ್ನು ಹೆಚ್ಚುಗಾರಿಕೆಗೆ ತೆಗೆದುಕೊಂಡು ಹೋಗುತ್ತೆ. ವಿದ್ಯಾರ್ಥಿ ದಶೆಯಲ್ಲಿ ನಾವು ನಿಮ್ಮಂತೂ ಬಹಳಷ್ಟು ಸರಳವಾದಂಥ ಮಾರ್ಗಸೂಚಿಗಳನ್ನ ನಿಮಗೆ ತ್ರಿಪದಿ ಕೊಡಲಿಕ್ಕೆ ಸಾಧ್ಯ ಇದೆ. ಅಂಥದ್ದೊಂದು ಶಕ್ತಿಯುತವಾದಂಥ ಸಾಹಿತ್ಯವನ್ನು ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಮನಸ್ಸನ್ನು ನಿರ್ಮಲವಾಗಿಟ್ಟುಕೊಳ್ಳೋಣ. ಅದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾನೆ ಇನ್ನೂ ಹೆಚ್ಚು ಹೆಚ್ಚು ತ್ರಿಪದಿಗಳನ್ನು ಬೇರೆ ಬೇರೆ ಕಡೆಯಿಂದ ಸಂಗ್ರಹ ಮಾಡಿ ಅಭ್ಯಾಸ ಮಾಡೋದನ್ನು, ಪ್ರತಿನಿತ್ಯ ಒಂದೊಂದು 5-5 ತ್ರಿಪದಿಗಳನ್ನ ಓದೋದ್ರ ಮೂಲಕ ನಿಮ್ಮ ಬದುಕಿನ ಸುಂದರವಾದಂಥ ಒಂದು ಯೋಜನೆಯನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮತ್ತು ನಿಮ್ಮಲ್ಲಿರುವಂಥ ಕಲ್ಮಶವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ತ್ರಿಪದಿಗಳು ಬಹಳ ಉತ್ತಮವಾದ ಉದಾಹರಣೆ ಆಗ್ತವೆ ಅಂತ ಹೇಳ್ತಾ, ಜನಪದ ಸಾಹಿತ್ಯ ಯಾವತ್ತೂ ಕೆಟ್ಟದ್ದನ್ನು ಹೇಳೋದಿಲ್ಲ, ಜನಪದ ಸಾಹಿತ್ಯ ಸಮಾಜಕ್ಕೆ ಯಾವತ್ತದ್ದನ್ನು ಕೆಟ್ಟದ್ದನ್ನು ಬಯಸೋದಿಲ್ಲ. ಆ ದೃಷ್ಟಿಯಿಂದ ಇದು ದೈವಿ ಸಾಹಿತ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇಂಥ ದೈವಿ ಸಾಹಿತ್ಯದ ಜನಪದರ ಅನುಭವಾತ್ಮಕವಾದಂಥ ಅನುಭವಜನ್ಯವಾದಂಥ ಒಂದು ವೇದ್ಯವಾದಂಥ ಸಾಹಿತ್ಯ ಪ್ರಕಾರ ಈ ಜನಪದ. ಆ ಜನಪದದಲ್ಲಿ ತ್ರಿಪದಿ ಅತ್ಯಂತ ಅಮೂಲ್ಯವಾದ ರತ್ನ. ಆ ತ್ರಿಪದಿಗಳನ್ನ ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಇದಿಷ್ಟು ತ್ರಿಪದಿಯ ಬಗ್ಗೆ ನಾನು ನಿಮಗೆ ಕೊಡಬೇಕಾಗಿರುವಂಥ ಇಂಟ್ರೊಡಕ್ಷನ್ ಅಂತ ಹೇಳ್ತಾ, ನನ್ನ ತರಗತಿಯನ್ನು ವೀಕ್ಷಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಅನಂತ ಅನಂತ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.